ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನಲ್ಲಿ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಚಿಲ್ಲಿ ಪೌಡ್ರು, ಉಪ್ಪು, ವಿನೆಗರು ಮತ್ತು ದಪ್ಪ ಸೈಜಿನ ಆಲೂಗಡ್ಡೆಗಳು ತಗೊಳ್ಳಿ. ದಪ್ಪಕ್ಕೆ ಉದ್ದಕ್ಕಿದ್ರೆ ಫ್ರೆಂಚ್ ಫ್ರೈಸ್ಗಳು ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆದು ಸಿಪ್ಪೆಲ್ಲ ಎರಿಬೇಕು. ತೆಗ್ದಿದ್ದೀನಿ, ಕಟ್ ಮಾಡ್ಕೋತಿದ್ದೀನಿ. ರೆಡಿಯಾಗಿದೆ ಫ್ರೆಂಚ್ ಫ್ರೈಸ್. ಮೆತ್ತಗೆ ಆಗಬಾರ್ದು ಅಂದರೆ ನಾನು ಈಗ ದೋಸೆ ಮೆತ್ತದಲ್ಲಿ ಮಾಡ್ಕೊಳ್ಳಿ. ಕುದಿತಾವಂತ ನೀರಿಗೆ ಆಲೂಗಡ್ಡೆ ಹಾಕ್ತೀವಿ, ಉಪ್ಪು ಹಾಕ್ತಾ ಇದ್ದೀನಿ, ವಿನೆಗರ್ ಹಾಕ್ತಾ ಇದ್ದೀನಿ, ಮೆತ್ಕಾಗ್ಬಿಟ್ಟು ಬೇಯಿಸ್ಬಾರ್ದು. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದಿದೆ, ತಕ್ಷಣ ಆಫ್ ಮಾಡ್ಕೊಳ್ಳಿ. ತಕ್ಷಣ ಸೋಸ್ಕೋಬೇಕು, ನೀರು ತೆಗೆದ್ಬಿಡ್ಬೇಕು. ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ತೊಣೆ ಹಾಕ್ತೀನಿ, ನೀರೆಲ್ಲ ಆರ್ಬೇಕಲ್ಲ. ಇದು ರೆಡಿಯಾಗಿದೆ, ನೀರೆಲ್ಲ ಒಣಗಿದೆ. 1 hour ಇದನ್ನ ಫ್ರೀಸರ್ಲ್ಲಿ ಇಡಬೇಕು. ಫ್ರೀಸರ್ಲ್ಲಿ ಇಟ್ಟರೆ ನಿಮಗೆ ಆಮೇಲೆ ಡೀಪ್ ಫ್ರೈ ಮಾಡಿದ್ರೆ ತುಂಬ ಗರ್ಗರಿಯಾಗಿರುತ್ತೆ. ಫ್ರೆಂಚ್ ಫ್ರೈಸ್ ಗಾಳಿ ಆಡಬಾರ್ದು, ಲಾಕ್ ಮಾಡಿಡಬೇಕು. 1 hour ಫ್ರೀಸರ್ಲ್ಲಿ ಇಡ್ತೀನಿ. 1 hour ಆಗಿದೆ, ಫ್ರಿಜ್ಜಿಂದ ತೆಗೆದಿದ್ದೀನಿ. ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ. ನಮ್ಮ ಸೋಸಿರುವಂತ ಮೆಥಡಲ್ಲೇ ಮಾಡ್ಕೊಳ್ಳಿ, ಕ್ರಿಸ್ಪಿ ಆಗಿರುತ್ತೆ. ರೆಡಿಯಾಗಿದೆ. ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ. ನಾನು ದೋಸೆ ಮೆಥಡಲ್ಲಿ ಮಾಡಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.